ಒಂದು ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆ ಆನಂದದಿಂದ ಒಳ್ಳೆಯ ಸಂಸ್ಕಾರಯುಕ್ತವಾಗಿ ತಮ್ಮ ಕಂದ ಬಸವಣ್ಣನನ್ನು ಬೆಳೆಸ್ತಾ ಇದ್ದಾರೆ. ಮತ್ತು ತಾಯಿಯ ಮಹತ್ವ ಎಂಥದ್ದು! ಯಾವ ತಾಯಿಯೂ ಕೂಡ ನನ್ನ ಮಗ ಕಳ್ಳ ಆಗಬೇಕು, ಸುಳ್ಳ ಆಗಬೇಕು, ಕೊಲೆಗಡ್ಗ ಆಗಬೇಕು ಅಂತ ಯಾರೂ ಬಯಸೋದಿಲ್ಲ. ಆಚಾರ ಕರಸಾಗಬೇಕು, ನೀತಿಗೆ ಪ್ರಭುವಾಗಬೇಕು, ಮಾತಿನಲ್ಲಿ ಚೂಡಾಮಣಿಯಾಗಬೇಕು, ಮನೆತನದ ಊರಿನ ಕೀರ್ತಿಯನ್ನು ತರಬೇಕು ಅಂತಾನೆ ಎಲ್ಲ ತಾಯಿ ಬಯಸ್ತಾಳೆ. ಹಾಗೆ ಒಳ್ಳೊಳ್ಳೆ ಆಶೆ ಆಕಾಂಕ್ಷೆಗಳನ್ನು ಹೊತ್ತಿಕೊಂಡು ಬಸವಣ್ಣನವರನ್ನು ಬೆಳೆಸ್ತಾ ಇದ್ದಾರೆ ತಂದೆ ತಾಯಿಗಳು. ಆಚಾರ ಪರಮೋ ಧರ್ಮ. ಯಾವ ಮಕ್ಕಳು ಚಿಕ್ಕವರಾಗಿ ಇರ್ತಾರ ಆ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿಯಾಗಿರ್ತಕ್ಕಂಥವರ ಧರ್ಮ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು, ರೀತಿ ನೀತಿಗಳನ್ನು ಕಲಿಸೋದು. ಯಾಕೆ? ಆ ಗಿಡ ಸಸಿ ಇದ್ದಾಗ ಬಗ್ತದ, ಬಲಿತು ಅಂತಂದ್ರೆ ಬಗ್ಸಾಕ ಹೋದ್ರೆ ಮುರಿತದ. ಮನ್ಯಾಗ ಅಪ್ಪ ಇರ್ತಾನ, ಬೀಡಿಸೇದು ಚಟ, ಸಣ್ಣ 7-8 ವರ್ಷದ ಮಗು ಇರ್ತದ. ಲೇ ಹೋಗಲೇ, ನಿಮ್ಮ ಅವ್ವ ರೊಟ್ಟಿ ಮಾಡಕತ್ತಾಳ, ಒಂದಿಟ್ಟು ಚುಟ್ಟ ಹಚ್ಕೊಂಡು ಬಾ. ರೂಢಿ ಬೀಳ್ತದ. ಒಂದು ದಿವಸ ವಿಚಾರ ಮಾಡ್ತಾನ, ಇದ್ರೊಳಗೆ ಏನೋ ಮಜಾ ಇದ್ದಂಗದ. ನಮ್ಮಪ್ಪ ಹೆಂಗ ಸೇದ್ತಾನ, ನಾನು ಸೇದ್ಬೇಕು ಅಂತ ತಿಳ್ಕೊಂಡು ಬೀಡಿ ಸೇದಾಕ ಶುರು ಮಾಡ್ತಾನ. ಸೇದಾಕತ್ತಿದ್ದ, ಹೊಗಿ ಬಿಡಾಕತ್ತಿದ್ದ, ಅಪ್ಪ ನೋಡ್ದ, ನೋಡಿ ಒಂದು ಕಪಾಳ ಮೇಲೆ ಕೊಟ್ಟರ ಮುಂದೆ ಅವ ಜೀವನದೊಳಗೆ ಬೀಡಿನೇ ಹಿಡಿತಿದ್ದಿಲ್ಲ. ಬದಲಾಗಿ, ರೇ ಬಾರ ಇಲ್ಲಿ ಬಾ, ನೋಡ್ಬಾ ನೋಡ್ಬಾ ನನ್ನ ಮಗ ಎಷ್ಟು ಚಂದ ಬೀಡಿ ಸೇದಾಕತ್ತಾನ. ಕೆಟ್ಟು ಬಿಡ್ತು. ಯಾವಾಗ ಮಕ್ಕಳು ತಪ್ಪತಾರ, ಅಡ್ಡದಾರಿ ಹಿಡಿತಾರ, ಅವಾಗ ಲೇ ತಮ್ಮ ಇದಲ್ಲಪ್ಪ, ಇದು ಧರ್ಮ ಅಲ್ಲಪ್ಪ, ಇದು ನಮ್ಮ ಮಾರ್ಗ ಅಲ್ಲಪ್ಪ, ನೀ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂತ ತಾನೂ ಶುದ್ಧನಾಗಿ ಮಕ್ಕಳಿಗೂ ಕೂಡ ಶುದ್ಧತೆಯ ದಾರಿಯನ್ನು ತೋರಿಸಿದಾಗ ಮಾತ್ರ ಆ ಮಕ್ಕಳು ಒಳ್ಳೆಯವರಾಗಲಿಕ್ಕೆ ಸಾಧ್ಯ. ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳೀತಾ ಇದ್ದಾನೆ ದಿನದಿಂದ ದಿನಕ್ಕೆ. ಪ್ರತಿ ದಿವಸ ಲಿಂಗ ಪೂಜೆ ಆಗಲೇಬೇಕು, ಹಣೆಗೆ ಮೈಗೆ ವಿಭೂತಿ ಧರಿಸಲೇಬೇಕು. 5-6 ವರ್ಷದ ಬಸವಣ್ಣ ಕವಿಗಳು ಹೇಳ್ತಾರೆ, ಎಂಥ ಅದ್ಭುತ ಮಾತು! ತನ್ನ 8 ವರ್ಷದ ಅವಧಿಯೋಳ್ ಬರಹ ವಾಚನ ಗಣಿತ ಶಬ್ದಾರ್ಥ ವ್ಯಾಕರಣ ಛಂದಸ್ಸು ಸಂಗೀತ ಸಾಹಿತ್ಯ ವೇದಾಗಮ ಪುರಾಣ ಶಾಸ್ತ್ರಗಳ ಅಧ್ಯಯನ ಕಂಠಪಾಠವಾಗಿತ್ತು ಬಸವಣ್ಣಂಗೆ. ಎಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರಬೇಕು! ಅದಕ್ಕೆ ನಿನ್ನೆ ನಾನು ಒಂದು ಶಬ್ದ ಪ್ರಯೋಗ ಮಾಡಿದೆ, ಕಾರಣಿಕ. ಇರ್ಲಿ ಬಿಡ್ರಿ ಶರಣ್ರ, ಎಲ್ಲರ ಲಕ್ಷ ಆ ಕಡೆ ಹೋಗ್ತೈತಿ, ಇರ್ಲಿ ಬಿಡ್ರಿ, ಮಲ್ಕೊಳ್ಳಿ ಆನಂದದೊಳಗದನ ಇರ್ಲಿ. ಸಾಂಬಜಯ ನಮ ಪರಾಬತೆ. ಪರಮಾತ್ಮ ಒಬ್ಬೊಬ್ಬರಿಗೆ ವಿಶೇಷವಾಗಿರ್ತಕ್ಕಂಥ ಗುಣ ಶಕ್ತಿಗಳನ್ನು ಕೊಟ್ಟು ಬಿಟ್ಟಿರ್ತಾನ. ಅಂತೇನೆ ಅವರಿಗೆ ಕಾರಣಿಕ ಯುಗ ಪುರುಷರು ಅಂತ ಕರಿತೀವಿ. ವಿಶೇಷವಾಗಿರ್ತಕ್ಕಂಥ ಗುಣ. ಏ ತಮ್ಮ ಇರ್ಲಿ ಬಿಡ್ರಿ ಸರ್, ಎಕ್ಸ್ಪ್ರೆಸ್ ಗಾಡಿ ಹೋಗುವಾಗ ನಟ್ ಬಸವಣ್ಣನಗ ನೋಡ್ರಿ, ಸಣ್ಣ ಸ್ವಭಾವ, ಸಣ್ಣ ಆ ಒಂದು ವಯಸ್ಸಿನಲ್ಲಿ ಎಂಥ ದೊಡ್ಡದಾಗಿರ್ತಕ್ಕಂಥ ಸ್ವಭಾವಗಳು, ಗುಣಗಳು. ಬೆಳಗ್ಗೆ ಎದ್ದ ಕೂಡಲೇ ಶಿವಪೂಜೆ ಆಗೋ ತನಕ, ಸ್ನಾನ ಮಾಡಿ ಶಿವಪೂಜೆ ಆಗೋ ತನಕ ಒಂದು ನೀರು ಹನಿಯು ಸಹಿತ ಕುಡಿಯುವಂಗಿಲ್ಲ. ನಿಮಗೆವ ಚಾ ಬೇಕ? ಇದ್ದಿದ್ರಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಅದು ಹೆಂಗೆ, ಕಾರಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕದ ಬಳಿಕ ಅದು ಮುಂದೆ ಹೋಗ್ತದೆ. ನಿಮ್ಗೆ ಚಹಾ ಕಾಫಿ ಹಾಕಲಿಲ್ಲ ಅಂತಂದ್ರೆ ನಿಮ್ಮ ಗಾಡಿನ ಮುಂದೆ ಹೋಗೋದಿಲ್ಲ, ಅಷ್ಟು ಅಡಪ್ಟ್ ಆಗಿಬಿಟ್ಟಿರಿ. ಆನಂದದಿಂದ ಶಿವಪೂಜೆ ಮಾಡ್ಕೋಬೇಕು ಬಸವಣ್ಣ, ಆನಂದದಿಂದ ಶಿವಪೂಜೆ ಮಾಡ್ಕೋಬೇಕು. 8 ವರ್ಷದ ಅವಧಿಯೊಳಗೆ ಸಕಲ ವೇದ ಉಪನಿಷತ್ತುಗಳನ್ನು ಕಲ್ತು ಬಿಟ್ಟ ಬಸವಣ್ಣ ಕಂಠಪಾಠ ಆಗಿಬಿಟ್ಟಿದ್ದು ಅಂತ ನೋಡ್ರಿ.
ಭೀಮಕವಿ ಬರೀತಾನೆ. ಎಂಥ ಒಂದು ತಾಕತ್ತಿರಬೇಕು ಆ ಮಗುವಿನ ಹತ್ರ. ಕಲಿಸ್ತಕ್ಕಂಥ ಗುರುಗಳು ಅಷ್ಟೇ ಸರ್ವಸಮರ್ಥರು. ಆವಾಗ ಕಲಿಸ್ತಕ್ಕಂಥ ಪದ್ಧತಿನ ಬೇರೆ ಇತ್ತು, ಗುರುಕುಲ ಪದ್ಧತಿಗಳು. ಈಗೆಲ್ಲ ಗುರುಕುಲ ಅಂತ ಹೇಳಿ ತಿಳ್ಕೊಂಡು ನಾವು ರೆಸಿಡೆನ್ಸಿಯಲ್ ಸ್ಕೂಲ ಮಾಡಿಬಿಟ್ಟಿವಿ. ಸಾಕಷ್ಟು ದುಡ್ಡು ಕೊಟ್ಟುಬಿಡೋದು, ದುಡ್ಡಿನ ಆಧಾರದ ಮೇಲೆ ಮಕ್ಕಳು ಕಲಿಬೇಕು. ಆವಾಗ ಹಾಂಗಿರಲಿಲ್ಲ, ದುಡ್ಡು ಮುಖ್ಯ ಅಲ್ಲ, ಮಕ್ಕಳ ಶಿಕ್ಷಣ ಬಹಳ ಮುಖ್ಯ ಆಗಿತ್ತು. ಒಂದು ಹೇಳಲೇ ಮಗನೇ ಅಂದಾಗ ಪರಬ್ರಹ್ಮ ಒಂದು ಅಂತ ಹೇಳಬೇಕು. ಶಿವಯೋಗ ಮಂದಿರದಲ್ಲಿ ನಮಗೆ ಕಲಿಸಿರ್ತಕ್ಕಂಥ ಪಾಠ ಅದು. ಒಂದು ಹೇಳು ಅಂತಂದ ಕೂಡಲೇನೆ ಪರಬ್ರಹ್ಮ ಒಂದು, ದೇವರು ಒಬ್ಬವನೇ ಇದ್ದಾನೆ. ಅವನಿಗೆ ಹೆಸರು 108 ಆದರೂ ಕೂಡ ಒಬ್ಬರು ಅಲ್ಲ ಅಂತಾರೆ, ಒಬ್ಬರು ಕ್ರೈಸ್ತ ಅಂತಾರೆ, ಒಬ್ಬರು ಗಾಡ ಅಂತಾರೆ. ಎಂ ಶೈವ ಸಮುಪಾಸತೆ ಶಿವ ಇತಿರ್ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಹ ಕರ್ತೇತಿ ನೈಯಾಯಿಕಾಹ. ಒಬ್ಬೊಬ್ರು ಒಂದೊಂದು ಹೆಸರಿನಿಂದ ಕರೀತಾರ, ಆದ್ರೆ ಆ ಪರಬ್ರಹ್ಮ ವಸ್ತು ಒಂದ. ಅದಕ್ಕೆ ಒಂದು ಹೇಳಲೇ ಮಗನೇ ಅಂದ ಕೂಡ್ಲೇನೆ ಪರಬ್ರಹ್ಮ ಒಂದು ಅಂತ ಹೇಳಬೇಕು. ಎರಡು ಹೇಳಲೇ ಮಗನೇ ಅಂದಾಗ ಈ ಸೃಷ್ಟಿ ನಡಿಬೇಕಾಗಿರ್ತಕ್ಕಂಥದ್ದು ಎರಡು ತತ್ವದ ಆಧಾರದ ಮೇಲೆ, ಒಂದು ಶಿವ ಇನ್ನೊಂದು ಶಕ್ತಿ. ಎರಡು ಹೇಳಲೇ ಮಗನೇ ಅಂದಾಗ ಶಿವ ಮತ್ತು ಶಕ್ತಿ ಎರಡು ಅಂತ ಹೇಳಬೇಕು. ಮೂರು ಹೇಳಲೇ ಮಗನೇ ಅಂದಾಗ ಸೃಷ್ಟಿ ಸ್ಥಿತಿ ಲಯ ಮೂರು ಅಂತ ಹೇಳಬೇಕು. ನಾಲ್ಕು ಹೇಳಲೇ ಮಗನೇ ಅಂದಾಗ ವೇದಗಳು ನಾಲ್ಕು. ಐದು ಹೇಳಲೇ ಮಗನೇ ಅಂದಾಗ ಪಂಚಮಹಾಭೂತಗಳು ಐದು. ಆರು ಹೇಳಲೇ ಮಗನೇ ಅಂದಾಗ ಷಟಸ್ಥಲಗಳು ಆರು. ಏಳು ಹೇಳಲೇ ಮಗನೇ ಅಂದಾಗ ಸಪ್ತ ಋಷಿಗಳು ಏಳು. ಎಂಟು ಹೇಳಲೇ ಮಗನೇ ಅಂದಾಗ ಅಷ್ಟಾವರಣಗಳು ಎಂಟು. ಒಂಬತ್ತು ಹೇಳಲೇ ಮಗನೇ ಅಂದಾಗ ನವಗ್ರಹಗಳು ಒಂಬತ್ತು. ಹತ್ತು ಹೇಳಲೇ ಮಗನೇ ಅಂದಾಗ ಕೀರ್ತಿ ಶಿಖರವ ಮುಟ್ಟು ಅಂತ ಹೇಳಬೇಕು. ನೀ ಎಂಥವನಾಗಬೇಕು, ಕೀರ್ತಿ ಶಿಖರ ಮುಟ್ಟಬೇಕಪ್ಪ, ಅಂಥ ಒಳ್ಳೆಯ ನಾಗರಿಕನಾಗಿ ಬದುಕಬೇಕು ಅಂತ ಕೀರ್ತಿ ಶಿಖರವ ಮುಟ್ಟು ಅಂತ ಹೇಳಬೇಕು. ಹೋಯ್ತಲ್ರವ ಈ ಪದ್ಧತಿ ಎಂಥದ್ದು ಬಂತೀಗ, ಒಂದೋ ಎರಡೋ ಬಾಳೆಲೆ ಹರಡೋ, ಮೂರೋ ನಾಲ್ಕೋ ಅನ್ನವ ಹಾಕೋ ಅಲ್ಲ, ಐದೋ ಆರೋ ಬೇಳೆ ಸಾರು, ಏಳೋ ಎಂಟೋ ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲಿ ಮುರಿದಿತ್ತು ಊಟದ ಆಟ ಮುಗಿದಿತ್ತು ನಡಿ ಮನೆಗೆ. ಕಲಿಸ್ರಿ ಮಕ್ಕಳಿಗೆ ಬೇಡ ಅನ್ನೋದಿಲ್ಲ. ಮಕ್ಕಳಿಗೆ ಶಿಕ್ಷಣ ಕಲಿಸೋದು ಅತ್ಯವಶ್ಯಕ. ಆದ್ರೆ ಆ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಧರ್ಮ, ನಮ್ಮ ರೀತಿ, ನಮ್ಮ ರೀತಿ. ನಾಳೆ ಅವ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಪೈಲಟ್ ಆಗಲಿ, ಏನು ಸುಡುಗಾಡಾಗಲಿ, ಅವ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಅಮೇರಿಕಾದಂಥ ದೇಶದೊಳಗೆ ಉಳ್ಕೊಂಡ್ರು ಕೂಡ ನಾಳೆಗೆ ತಾಯಿಗೆ ತಾಯಿ ಅನ್ನಬೇಕು, ತಂದಿಗೆ ತಂದೆ ಅನ್ನಬೇಕು. ಆವಾಗ ಅವ್ರು ಹುಟ್ಟಿದ್ದು ಸಾರ್ಥಕ ಆಯ್ತು, ನೀವು ಹಡೆದಿದ್ದು ಸಾರ್ಥಕ ಆಯ್ತು. ಸಂಸ್ಕಾರ ದೊಡ್ಡದು. ಡಾಕ್ಟರ್ ಇಂಜಿನಿಯರ್ ಆಗೋದು ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಒಳ್ಳೆಯ ಮಕ್ಕಳಾಗೋದು ಅದು ಭಾಳ ದೊಡ್ಡ ಮಾತದ, ಅದು ಭಾಳ ದೊಡ್ಡ ಕೆಲಸ ಅದ. ಆನಂದದಿಂದ ಬಸವಣ್ಣ ಆನಂದದಿಂದ ಸನ್ನಡತಿ ಸದ್ವಿಚಾರಗಳಿಂದ ಬೆಳೀತಾ ಇದ್ದಾನೆ ಬಸವಣ್ಣ, ಬೆಳೀತಾ ಇದ್ದಾನೆ. ಎಂಟು ಒಂಬತ್ತು ಎಂಟು ವರ್ಷ ಆಗಿರ್ತಕ್ಕಂಥ ಒಂದು ಸಂದರ್ಭ ಅದು. ಮೊದಲೇ ಶೈವ ಬ್ರಾಹ್ಮಣ ಕುಟುಂಬ. ಶೈವ ಬ್ರಾಹ್ಮಣ ಅಂದ್ರೆ ಗೊತ್ತಲ್ರಪ್ಪ, ನಾ ಹೇಳದ್ನೆಲ್ಲ. ಜನಿವಾರ ಇರ್ತದ, ಲಿಂಗು ಕೂಡ ಇರ್ತದ, ವಿಭೂತಿನ ಹಸ್ತರ, ಶಿವನ ಆರಾಧನೆಯನ್ನು ಕೂಡ ಮಾಡ್ತಾರೆ. ಒಂದು ಶೈವ ಬ್ರಾಹ್ಮಣ ಕುಟುಂಬ. ಆದ್ರೆ ಒಂದೇನು ಪದ್ಧತಿ ಅಂತಂದ್ರೆ 108 ದೇವರನ್ನ ಪೂಜಿಸ್ತಕ್ಕಂಥ ಒಂದು ಪದ್ಧತಿ. ತಂದೆ ಬಸವಣ್ಣನ ತಂದೆ ಹೆಸರೇನು ನೆನಪಿಟ್ರಿವ? ತಂಗಿ ಯಾರವ? ಮಾದರಸ. ಏನ ತಂಗಿ ಜೋರಾಗೇನ್ರಿವ? ಮಾದರಸ. ತಾಯಿ ಹೆಸರು ಮಾದಲಾಂಬಿಕೆ. ಏನ್ರಿಪ್ಪ ಶರಣರು ತಾಯಿ ಹೆಸರು? ಏನೇನೋ ನೆನಪಿಟ್ಕೊಳ್ತೀರಿ, ಒಂದಿಟ್ಟು ನೆನಪಿಟ್ಕೊಳ್ರಿ. ಮಾದರಸ ಮಾದಲಾಂಬಿಕೆ. ಮಾದರಸ ಒಂದು ಶೈವ ಬ್ರಾಹ್ಮಣ ಕುಟುಂಬ. ಮನೆಯೊಳಗೆ ಒಂದು ಜಗಲಿ, 108 ದೇವರು ಜಗಲಿ ಮ್ಯಾಲ. ಶಿವನ ಮೂರ್ತಿನೂ ಹೌದ, ವಿಷ್ಣುನ ಮೂರ್ತಿನೂ ಹೌದ, ಕೃಷ್ಣನ ಮೂರ್ತಿನೂ ಹೌದ, ಬಸವಣ್ಣನ ಮೂರ್ತಿನೂ ಹೌದ, ಇನ್ನೊಂದು ಮಗದೊಂದು ಮಗದೊಂದು, ಬಹುತೇಕ ಒಂದು 70-80 ದೇವರು ಒಂದು ಮೂರ್ತಿ ಇರ್ತಕ್ಕಂಥ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಸಣ್ಣ ಕೂಸ ಬಸವಣ್ಣ ದಿವಸ ನೋಡ್ತಿದ್ದ, ನಮ್ಮಪ್ಪ ಎಷ್ಟು ದೇವ್ರದಾರ ಪೂಜೆ ಮಾಡ್ತಾನಿವ, ಎಷ್ಟು ದೇವ್ರ ಪೂಜೆ ಮಾಡ್ತಾನಂತ ತಿಳ್ಕೊಂಡು ದಿವಸ ನೋಡ್ತಿದ್ದ ನೋಡ್ತಿದ್ದ ನೋಡ್ತಿದ್ದ. ಒಂದು ದಿವಸ ಅವರಪ್ಪ
ಬೆಳಗಿನ ಜಾವದೊಳಗೆ ಸ್ನಾನ ಮಾಡಿ ಮಡಿಯಿಂದ ಆ ಎಲ್ಲ ಆ ಜಗಲಿ ಮೇಲಿರ್ತಕ್ಕಂಥ ದೇವರನ್ನ ಪೂಜಾ ಮಾಡತಕ್ಕಂಥ ಸಂದರ್ಭ. ಈ ಬಸವಣ್ಣ ಏನು ಮಾಡ್ಯಾನಂತಂದ್ರೆ ಮನಿ ಅಂಗಳ ಅಂಥೇಳಿ ಮುಂದೆ ಇರ್ತದಲ್ಲ, ಮನಿ ಅಂಗಳದೊಳಗೆ ಇಟು 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 ಸಣ್ಣ 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 ತೆಗ್ಗು ತೆಗೆಯಕತ್ತಾನ. ಯಾವಾಗ ಇಟು ಇಟು ಸಣ್ಣ ತೆಗ್ಗು ತೆಗೆಯಕತ್ತಾನ ಆವಾಗ ಒಳಗೆ ಪೂಜೆಯನ್ನು ಮಾಡಿರ್ತಕ್ಕಂಥ ತಂದೆ ಮಾದರಸ ಮತ್ತು ಅಂಗಳದಲ್ಲಿ ಇರ್ತಕ್ಕಂಥ ಆ ಒಂದು ತುಳಸಿ ಪೂಜೆಯನ್ನು ಮಾಡಬೇಕು ಅಂತ ಹೊರಗೆ ಬರ್ತಾನೆ. ಯಾವಾಗ ತುಳಸಿ ಪೂಜೆಯನ್ನ ಮಾಡಬೇಕು ಅಂತೇಳಿ ಹೊರಗೆ ಬರ್ತಾನ, ನೋಡ್ತಾನ ಬಸವಣ್ಣ ಇಟು 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 ಒಂದು 15-20 ತೆಗ್ಗು ತೆಗದಾನ ಬಸವಣ್ಣ. ಅಲ್ಲೋ ಬಸವ ಏನ್ ಮಾಡಾಕತ್ತೀಯೋ? ಯಪ್ಪ ಮತ್ ನಾ ಬಾವಿ ತೋಡಾಕತ್ತೀನ್ರಿ. ಬಸವಣ್ಣ ಏನಂದ? ಯಪ್ಪ ಇದು ಬಸ್ ಆ ಮಾದರ್ಸನ ಪರಿಸ್ಥಿತಿ ಅಷ್ಟ ಅಲ್ಲ, ನಿಮ್ಮ ಪರಿಸ್ಥಿತಿನೂ ಇದ್ರದಾಗ ಅದ. ಯಪ್ಪ ಏನ್ ಮಾಡಾಕತ್ತೀಯೋ ಬಸವ? ಯಪ್ಪ ನಾ ಬಾವಿ ತೋಡಾಕತ್ತೀನ್ರಿ. ಅಲ್ಲೋ ಬಸವ ಎಂತ ಹುಚ್ಚದಿಯೋ ನೀನು, ಇಟು 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 ಸಣ್ಣ 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 ತೆಗ್ ತೆಗೆದ್ರ ಎಂದರ ಬಾವಿ ಆಗ್ತದೇನು? ಒಂದೋ ಕಡೆಗೆ ಆಳವಾಗಿರ್ತಕ್ಕಂಥ ತೆಗ್ ತೆಗಿಬೇಕು, ಬಹಳ ಆಳ ಆಳ ಆಳವಾಗಿ ತೆಗೆದಾಗ ಮಾತ್ರ ಅದು ಬಾವಿ ಅನಿಸ್ಕೊಳ್ತದ, ಒಳಗೆ ಜಲ ಬರ್ತದ. ಅಪ್ಪ ಇಷ್ಟ ಅನ್ನೋದೇ ತಡ ಮಗ ಆಗಿರ್ತಕ್ಕಂಥ ಬಸವಣ್ಣ ಅಂತಾನ. ಯಪ್ಪ ನೀನು ಒಂದೇ ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ರೆ ಆ ಭಗವಂತನ ನಿನಗೆ ಸಾಕ್ಷಾತ್ಕಾರ ಆಗ್ತದ. 108 ತೆಗ್ ತೆಗೆದ್ರೆ ಹೆಂಗ್ ಬಾವಿ ಆಗುವುದಿಲ್ವೋ, 108 ದೇವರು ಪೂಜೆ ಮಾಡಿದ್ರು ಕೂಡ ಅದು ಭಕ್ತಿ ಅಂತ ಅನಿಸ್ಕೊಳ್ಳುವುದಿಲ್ಲ. ಯಾಕ? ಆ ಭಕ್ತಿ ಹರಿದು ಹಂಚಿ ಹೋಗಿಬಿಡ್ತದ. ಭಕ್ತಿ ಹರಿದು ಹಂಚಿ ಹೋತು ಅಂತಂದ್ರ ಅದು ಆ ದೇವರಿಗೂ ಇಲ್ಲ, ಈ ದೇವರಿಗೂ ಇಲ್ಲ, ಈ ದೇವರಿಗೂ ಇಲ್ಲ. ನೀವು ಯಾರನ್ನ ನಂಬ್ರಿ? ಅಲ್ಲಾನ ಅನ್ರಿ, ಶಿವಾನ ಅನ್ರಿ, ವಿಷ್ಣುನ ಅನ್ರಿ, ಗಾಡ್ ಅನ್ರಿ, ಬುದ್ಧನ ಅನ್ರಿ, ಯಾರ ಇರ್ಲಿ, ಏಕನಿಷ್ಠೆ ಏಕನಿಷ್ಠೆ. ಒಂದೋ ಕಡೆಗೆ ಆಳವಾಗಿ ತೆಗೆದಾಗ ಮಾತ್ರ ಅದು ಹೆಂಗ ಬಾವಿ ಆಗಕ್ಕೆ ಸಾಧ್ಯವೋ, ಅಲ್ಲಿ ಒಂದು ಒಳ್ಳೆಯ ಜಲ ಬರಲಿಕ್ಕೆ ಸಾಧ್ಯವೋ, ಹಾಗೆ ಏಕದೇವ ಉಪಾಸನೆ ಎಂಬತಕ್ಕಂಥದ್ದು ಅದು ಬಹಳ ದೊಡ್ಡದು. ಅವರಪ್ಪಗೆ ಹೇಳ್ತಾನ, ಯಪ್ಪ 108 ದೇವರ ಪೂಜೆಯನ್ನ ಮಾಡಿದ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ, ಒಬ್ಬ ದೇವರ ಮೇಲೆ ನಿಷ್ಠೆಯನ್ನ ಇಟ್ಟುಕೊಂಡು ನೀನು ಪೂಜೆ ಮಾಡು. ಯಾಕ ಅಂತಂದ್ರ ದೇವನೊಬ್ಬ ನಾಮ ಹಲವು. 8 ವರ್ಷದ ಬಸವಣ್ಣನ ಬಾಯಿಯಲ್ಲಿ ಬರ್ತಕ್ಕಂಥ ಮೊದಲನೆಯ ವಚನ ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಪರಮ ಪತಿವ್ರತೆಗೆ ಗಂಡನೊಬ್ಬ. ಮತ್ತೊಂದ ಕೆಳೆದರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಎಂಥ ಬುದ್ಧಿ, ಎಂಥ ಜ್ಞಾನ, ಎಂಥ ಅರಿವು, ಎಷ್ಟು ಸಣ್ಣ ವಯಸ್ಸು, ಎಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಾರ ಬಸವಣ್ಣನಿಗೆ. ಯಾವಾಗ ತನ್ನ ಮಗ ತನಗೇ ಬುದ್ಧಿ ಹೇಳ್ದೋ, ನೀವಾದ್ರೆ ಏನ್ ಮಾಡ್ತಿದ್ರಿ? ಮಗನ ಸುಮ್ಕೊಂಡ್ರು, ನನಗ ಬುದ್ಧಿ ಹೇಳಕ್ ಬರ್ತೀಯನ ಮಗನ, ನಿನಗೆ ಹಡ್ದವನ, ನನಗೆ ಬುದ್ಧಿ ಹೇಳ್ತಿ ಅಂತ ಹೇಳಿ ತಲೆ ಬೆಡಿತಿದ್ರಿ. ಆದ್ರೆ ಅವರಪ್ಪ ಹಂಗನ್ಲಿಲ್ಲ, ವರಮೇಕೋ ಗುಣಿ ಪುತ್ರ ನಚ ಮೂರ್ಖ ಶತಾನ್ನಪಿ ಏಕಶ್ಚಂದ್ರ ಸ್ತಮೋ ಹಂತಿ ನತ ನಚ ತಾರಾ ಗುಣೋಪಿ ಚ. ಸಾವಿರಾರು ಮಕ್ಕಳನ್ನ ಹಡಿಯುವುದಕ್ಕಿಂತಲೂ ಇಂಥ ಮುದ್ದಾದ ಮಗುವನ್ನು ಹಡೆದಿರ್ತಕ್ಕಂಥ ನಾನು ಧನ್ಯ ಧನ್ಯ ಅಂತಾನೆ ಅವರಪ್ಪ. ಆಕಾಶ ಮಂಡಲದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿದ್ರೂ ಕೂಡ ಭೂಮಿಗೆ ಬೆಳಕನ್ನ ಕೊಡುವುದಿಲ್ಲ ಮಗ. ಹೆಂಗಿರ್ಬೇಕು ಅಂತಂದ್ರ ಚಂದ್ರ ಇದ್ದಂಗ ಇರಬೇಕು, ಒಬ್ಬನೇ ಇದ್ರೂ ಕೂಡ ಇಡೀ ಭೂಲೋಕಕ್ಕೆ ಆತ ಬೆಳಕನ್ನ ಕೊಡ್ತಾನ. ಮನೆಯಾಗ ಮಕ್ಕಳು ಹೆಂಗಿರಬೇಕು, ಮನೆತನದ ಕೀರ್ತಿಯನ್ನ ತರತಕ್ಕಂಥವರು, ಊರಿನ ಗೌರವವನ್ನು ಹೆಚ್ಚಿಸ್ತಕ್ಕಂಥವರು, ದೇಶದ ಗೌರವವನ್ನು ಬೆಳೆಸ್ತಕ್ಕಂಥ ಇಂಥ ಒಬ್ಬ ಮಗ ಇದ್ರು ಸಾಕು, ಒಬ್ಬ ಮಗ ಇದ್ರು ಸಾಕು. ಇವತ್ತು ಮುನವಳ್ಳಿ ಸ್ವಾಮಿಗಳು ಯಾವ ಊರ್ದವರು ಅಂತಂದ್ರ ಮುನವಳ್ಳಿ ಬಂದು ಬಿಡುತ್ತೆ. ಎಷ್ಟು ಒಳ್ಳೆ ಸ್ವಾಮಿಗಳನ್ನ ಪಡ್ಕೊಂಡ್ರಲ್ಲಪ್ಪ. ಇವ್ರ ಹುಟ್ಟೂರು ಯಾವುದು, ಇವ್ರ ತವ್ರ ಮನೆ ಯಾವುದು ಅಂತಂದ್ರ ಏ ಯಕ್ಕುಂಡಿ. ಎಂಥ ಪುಣ್ಯವಂತರಪ್ಪ ಅವ್ರು ಹಡ್ದವರು. ಬಂದು ಬಿಡುತ್ತದ, ಬಂದು ಬಿಡುತ್ತೆ. ನಮ್ಮ ಒಳ್ಳೆಯತನದೊಳಗೆ ನಮ್ಮ ಸದ್ಗುಣಗಳಿಂದ ನಮ್ಮ ಮನೆತನದ ಕೀರ್ತಿ ಬರ್ತದೆ, ನಮ್ಮ ಊರಿನ ಕೀರ್ತಿ ಬರ್ತದೆ, ನಮ್ಮ ದೇಶದ ಕೀರ್ತಿ ಬರ್ತದೆ. ಒಬ್ಬ ಚಾ ಮಾರತಕ್ಕಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ ಆಗ್ಯಾನ ಅಂತಂದ್ರೆ ಇದೇನು ಸಾಮಾನ್ಯ ಕೀರ್ತಿ ಏನು, ಇದೇನು ಸಣ್ಣ ಮಾತೇನು? ಒಬ್ಬ ಮೀನುಗಾರನ ಮಗ ನಮ್ಮ ಭಾರತದಂಥ ರಾಷ್ಟ್ರದ ಒಬ್ಬ ರಾಷ್ಟ್ರಪತಿ ಆದ ಅಬ್ದುಲ್ ಕಲಾಂ ಎಂಬತಕ್ಕಂಥ ಪುಣ್ಯಾತ್ಮ, ಇದೇನು ಸಣ್ಣ ಕೀರ್ತಿ ಏನು? ಎಂಥದ್ದಿದು, ಎಂಥ ಸಾಧನೆ ಇದು. ಅದಕ್ಕೆ ಮಕ್ಕಳನ್ನು ಹಡೆದ್ರೆ ಇಂಥ ಮಕ್ಕಳನ್ನು ಹಡಿಬೇಕು. ಅದಕ್ಕಂತ ನಾವು ಮಾದರಸ ನಾನು ಧನ್ಯ.